ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಬಂದ ಮಹಿಳೆಯರಿಗೆ ಸೀರೆಯನ್ನ ಹಂಚಲಾಗ್ತಾ ಇದೆ ಅನ್ನುವಂತಹ ಬ್ರೇಕಿಂಗ್ ಇದೀಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿ ಸಮಾವೇಶ ನಡೀತಾ ಇದೆ. ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಬಂದ ಮಹಿಳೆಯರಿಗೆ ಸೀರೆಯನ್ನು ವಿತರಿಸಲಾಗ್ತಾ ಇದೆ. ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿ ಬಿಜೆಪಿ ಪರಿವರ್ತನಾ ಸಮಾವೇಶ ನಡೀತಾ ಇದೆ. ಕೇಸರಿ ಬಣ್ಣದ ಸೀರೆಯನ್ನ ಅಲ್ಲಿ ಬಂದಂತಹ ಮಹಿಳೆಯರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕೇಸರಿ ರುಮಾಲು ಪೇಟವನ್ನ ಧರಿಸಿ ಬಿಜೆಪಿ ಮಹಿಳಾ ಕಾರ್ಪೊರೇಟ್ಗಳು ಕೂಡ ಅಲ್ಲಿ ಬಂದಿದ್ದಾರೆ. ಮಾರಥಳಿಯ ವಿಶ್ವೇಶ್ವರಯ್ಯ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಯಾತ್ರೆಗೆ ಬಂದ ಮಹಿಳೆಯರಿಗೆ ಅಲ್ಲಿ ಸೀರೆಯನ್ನ ಹಂಚಲಾಗ್ತಾ ಇದೆ ಅನ್ನುವಂತಹ ಬ್ರೇಕಿಂಗ್ ಇದು. ಈ ಹಿಂದೆಲೂ ಕೂಡ ನಾವು ನೋಡಿದ್ವಿ, ಬೆಳಗಾವಿ ಹಾಗೆ ಕೊಪ್ಪಳ ಹಾಗೆ ತುಮಕೂರು ಸಾಕಷ್ಟು ಕಡೆಗಳಲ್ಲೂ ಕೂಡ ಬಿಜೆಪಿ ಪರಿವರ್ತನಾ ಯಾತ್ರೆಯನ್ನ ಸಕ್ಸಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಬಂದಂತಹ ಕಾರ್ಯಕರ್ತರಿಗೆ ದುಡ್ಡು ಹಂಚೋದಾಗ್ಲಿ ಮಹಿಳೆಯರಿಗೆ ಸೀರೆಯನ್ನು ಕೊಡೋದಾಗ್ಲಿ ಅಲ್ಲಿ ಮಾಡ್ಕೊಳ್ತಾ ಬಂದಿತ್ತು. ಇದೀಗ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪರಿವರ್ತನಾ ಯಾತ್ರೆಗೆ ಬಂದಂತಹ ಮಹಿಳೆಯರಿಗೆ ಬಿಜೆಪಿ ನಾಯಕರು ಸೀರೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ನಾವು ನೋಡ್ತಾ ಇದ್ದೀವಿ ಅಲ್ಲಿ ಹಸಿರು ಸೀರೆಯನ್ನ ಯಾತ್ರೆಗೆ ಬಂದಂತಹ ಮಹಿಳೆಯರಿಗೆ ಬಿಜೆಪಿ ಹಂಚ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪರಿವರ್ತನಾ ಯಾತ್ರೆ ಅಟ್ರ ಫ್ಲಾಪ್ ಆಗಿದೆ, ಅದನ್ನ ಏನು ಫುಲ್ಫಿಲ್ ಮಾಡೋಕೆ ಹೀಗೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು. ಪ್ರಮುಖವಾಗಿ ನಡೀತಾ ಇರುವಂತಹ ಸಮಾವೇಶ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಕಾರ್ಯಕ್ರಮಕ್ಕೆ ಕೇಸರಿ ಬಣ್ಣದ ಅಂದ್ರೆ ಕಮಲ ಹೇಳ್ತಾರೆ ಬಿಜೆಪಿಯ ಒಂದು ಬಣ್ಣ ಏನಿದೆ ಆ ಒಂದು ಕೇಸರಿ ಬಣ್ಣದ ಸೀರೆಗಳನ್ನ ಉಟ್ಕೊಂಡ್ ಬರಬೇಕು ಅನ್ನುವಂತ ಅಲ್ಲಿ ಎಲ್ರಿಗೂ ಕೂಡ ಸೀರೆಗಳನ್ನ ವಿತರಣೆ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಮಾವೇಶದಲ್ಲಿ ಏನು ಬರ್ತಾ ಇರುವಂತ ಮಹಿಳೆಯರಿಗೆ ಈ ಒಂದು ಸೀರೆಗಳನ್ನ ಕೊಟ್ಟಿರುವಂತದ್ದು ಎಲ್ಲರೂ ಕೂಡ ಸೀರೆಗಳನ್ನು ಉಟ್ಕೊಂಡು ಬಂದಿದ್ದಾರೆ. ಮತ್ತೆ ಮಹಿಳಾ ಕಾರ್ಪೊರೇಟರ್ಗಳು ಕೂಡ ಕೇಸರಿ ರುಮಾಲು ಕೇಸರಿ ಸೀರೆ ಉಟ್ಕೊಂಡ್ ಬಂದಿರುವಂತದ್ದು. ಅಲ್ಲದೆ ಈಗೇನು ಪ್ರಮುಖವಾಗಿ ಹಳೆ ಏರ್ಪೋರ್ಟ್ ರೋಡ್ ಏನಿದೆ ಆ ಏರ್ಪೋರ್ಟ್ ರೋಡ್ ಅಲ್ಲೂ ಕೂಡ ಸಾಕಷ್ಟು ಫ್ಲೆಕ್ಸ್ ಗಳನ್ನ ಹಾಕಲಾಗಿದೆ. ರಾಜನಾಥ್ ಸಿಂಗ್ ಅವರ ಬರುವಿಕೆಗೆ ಸ್ವಾಗತವನ್ನ ಕೋರಿ ಫ್ಲೆಕ್ಸ್ ಗಳನ್ನ ಹಾಕಿರುವಂತದ್ದು ಸಾಕಷ್ಟು ಕಡೆ ಈ ಒಂದು ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇವೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಅಂದ್ರೆ ಫ್ಲೆಕ್ಸ್ ತೆರವುಗೊಳಿಸುವಂತ ವಿಚಾರದಲ್ಲಿ ಅನೇಕ ಬಾರಿ ಬಿಬಿಎಂಪಿ ವಿರುದ್ಧ ಬಿಜೆಪಿ ಮುಖಂಡರು ಮುಡುಗಿರ್ತಾರೆ. ಅದೇ ತರನಾಗಿ ಮೊನ್ನೆ ಕೆಲ ದಿನಗಳ ಹಿಂದಷ್ಟು ನಡೆದಂತ ಅರವಿಂದ್ ಕೇಜ್ರಿವಾಲ್ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಕ್ಕೆ ಲಕ್ಷ್ಮಣ ಹಾಗಾದಾಗಲೂ ಕೂಡ ಟೀಕೆ ಮಾಡಿದಂತ ಬಿಜೆಪಿ ನಾಯಕರು ಸಮಾವೇಶಕ್ಕೋಸ್ಕರ ಇವತ್ತು ಹಳೆ ಏರ್ಪೋರ್ಟ್ ರೋಡ್ ಏನಿದೆ ಏರ್ಪೋರ್ಟ್ ಉದ್ದಕ್ಕೂ ಫ್ಲೆಕ್ಸ್ಗಳನ್ನು ಹಾಕಿರುವಂತದ್ದು ಅನೇಕ ಚರ್ಚೆಗಳಿಗೆ ಗ್ರಾಸವಾಗಿರುವಂತದ್ದು. ಸಮಾವೇಶದ ಆರಂಭಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿರುವಂತದ್ದು. ಆದ್ರೆ ಸಮಾವೇಶದಲ್ಲಿ ಜನರನ್ನ ಸೆಳೆಯುವಂತ ಉದ್ದೇಶದಿಂದಾಗಿ ಅನೇಕ ತಂತ್ರಗಳನ್ನ ಈಗ ಬಿಜೆಪಿ ಅನುಸರಿಸಿರುವಂತದ್ದು. ಪ್ರಭು ಅಂದ್ರೆ ಪವನ್ ಕುಮಾರ್, ಈ ಹಿಂದೆ ಬೆಂಗಳೂರಿನಲ್ಲಿ ಸಮಾವೇಶ ನಡೆದಿದ್ದಾಗ ಅಟ್ರ ಫ್ಲಾಪ್ ಆಗಿತ್ತು, ಹಾಗೆ ಅಮಿತ್ ಶಾ ಬಿಜೆಪಿ ನಾಯಕರನ್ನ ಬೆಂಡೆತ್ತಿದ್ರು. ಆದ್ರೆ ಇದೀಗ ಈ ಒಂದು ಸಕ್ಸಸ್ ಆಗಲಿ, ಸಮಾವೇಶ ಸಕ್ಸಸ್ ಆಗಲಿ ಅಂತ ಹೇಳಿ ಕಾರ್ಯಕರ್ತರನ್ನ ಸೆಳೆಯುವ ನಿಟ್ಟಿನಲ್ಲಿ ಈಗ ಸೀರೆಯನ್ನು ಹಂಚ್ತಾ ಇದ್ದಾರೆ ಅಂತ ನಾಯಕರು. ಸಂಪರ್ಕ ಕಡಿತವಾಗಿದೆ ಟೋಟಲಿ. ಈಗ ಬಿಜೆಪಿ ನಾಯಕರು ಅಂದ್ರೆ ಪರಿವರ್ತನಾ ಯಾತ್ರೆ ಸಕ್ಸಸ್ ಆಗಲಿ, ಈ ಮೂಲಕವಾದ್ರೂ ನಮ್ಮ ಬಿಜೆಪಿಯ ಶಕ್ತಿ ಪ್ರದರ್ಶನವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಇವತ್ತು ಏನು ಮುರುಘಾಪಾಳ್ಯದಲ್ಲಿ ಸಮಾವೇಶ ನಡೀತಾ ಇದೆ, ಅಲ್ಲಿಗೆ ಬಂದಂತಹ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರಿಗೆ ಸೀರೆಯನ್ನು ಹಂಚ್ತಾ ಇದ್ದಾರೆ. ಒಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಒಂದು ಚೇರ್ ಮೇಲೆ ಕುಳಿತುಕೊಂಡಂತಹ ಮಹಿಳೆಯರು ಆ ಸೀರೆಯನ್ನು ಧರಿಸಿ ಬಂದಿದ್ದಾರೆ. ಇನ್ನೊಂದು ಭಾಗದಲ್ಲಿ ಕಾರ್ಪೊರೇಟರ್ಗಳು ಕೂಡ ಅಲ್ಲಿ ರುಮಾಲನ್ನು ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗ್ತಿದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಬಿಜೆಪಿ ಪರಿವರ್ತನಾ ಯಾತ್ರೆಯಲ್ಲಿ ಇದೀಗ ಏನಂತಂದ್ರೆ ಬಹಳಷ್ಟು ಚರ್ಚೆಗೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಈ ಹಿಂದೆ ಕೊಪ್ಪಳ, ಬೆಳಗಾವಿ, ತುಮಕೂರು ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಬಿಜೆಪಿ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ, ಮತದಾರರನ್ನ ಓಲೈಸುವಂತಹ ನಿಟ್ಟಿನಲ್ಲಿ ಸೀರೆಯನ್ನ ಹಂಚಿತ್ತು, ಹಾಗೆ ದುಡ್ಡು ಕೂಡ ಹಂಚಿತ್ತು ಅಂತ ನಮಗೆ ಆಗಲೇ ಒಂದು ವಿಡಿಯೋ ಮೂಲಕ ಕೂಡ ನಮಗೆ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದೀಗ ಬೆಂಗಳೂರಿನಲ್ಲಿ ಕಾರ್ಯಕರ್ತರನ್ನ ಸೆಳೆಯೋಕೆ ಬಿಜೆಪಿ ಸೀರೆಯನ್ನು ಹಂಚ್ತಾ ಇದೆ.